ಹಲವಾರು ವರ್ಷಗಳಿಂದ ಅಂಕೋಲಾ ಬಾಸ್ಕೋಡದ ಕ್ರೀಡಾಂಗಣವೆಂದರೆ ನಡುಬೇಣ ಮೈದಾನವಾಗಿತ್ತು. ಈ ಕ್ರೀಡಾಂಗಣವನ್ನು ಅನ್ಯತಾ ಕಾರ್ಯಗಳಿಗೆ ಬಳಸಲಾಗದು ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಬಾಸ್ಕೋಡದ ಕ್ರೀಡಾಂಗಣದಲ್ಲಿ ಮಂಗಳವಾರ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ಹೇಳಿದರು. ಅಂಕೋಲಾ ಅಲಗೇರಿಯಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಎನ್ನಲಾದ ವಿಮಾನ ನಿಲ್ದಾಣಕ್ಕೆ ಸಂತ್ರಸ್ತರಾಗುವವರಿಗೆ ಅಂಕೋಲಾ ನಡುಬೇಣದಲ್ಲಿ ಪುನರ್ವಸತಿ ಕಲ್ಪಿಸಲಾಗುತ್ತದೆ ಎನ್ನುವ ಸುದ್ದಿಯಿಂದ ಸ್ಥಳೀಕರು ಆತಂಕಕ್ಕೊಳಗಾಗಿದ್ದು ನನ್ನ ಗಮನಕ್ಕೆ ಬಂದಿದೆ. ನಾಗರಾಜ್ ನಾಯಕ್ ಮತ್ತು ದೇವಾನಂದ್ ಗಾವ್ಕರ್ ಈ ವಿಷಯವಾಗಿ ತಿಳಿಸಿದ್ದು, ನಾನು ಅಂದೇ ಸಹಾಯಕ ಆಯುಕ್ತ ಅಜಿತ್ರೊಂದಿಗೆ ಮಾತನಾಡಿ ಈ ಭೂಮಿ ಕೈಬಿಟ್ಟು ಬೇರೆ ಭೂಮಿ ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸಿದ್ದು, ಅಧಿಕಾರಿಗಳಿಗೂ ಸಹ ಈ ಕ್ರೀಡಾಂಗಣ 100 ವರ್ಷಗಳ ಇತಿಹಾಸವಿರುವ ಕ್ರೀಡಾಂಗಣ ಎಂದು ತಿಳಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಸ್ವಾತಂತ್ರ್ಯ ಯೋಧರ ಈ ನೆಲವನ್ನ ಕ್ರೀಡಾಂಗಣ ಹೊರತಾಗಿ ಅನ್ಯತಾ ಕಾರ್ಯಗಳಿಗೆ ಬಳಸಲಾಗದು ಎಂದರು. ಸಹಾಯಕ ಆಯುಕ್ತ ಅಜಿತ್ ಎಂ ಮಾತನಾಡಿ, ಸರ್ಕಾರದ ನಿಯಮದಂತೆ ಅಧಿಕಾರಿಗಳು ನಡೆಯಬೇಕಾಗುತ್ತದೆ. ಈ ಭೂಮಿಯಲ್ಲಿ ಕ್ರೀಡಾಂಗಣ ಇರುವ ವಿಚಾರ ಗಮನಕ್ಕಿರಲಿಲ್ಲ. ಈ ಕ್ರೀಡಾಂಗಣದ ವಿಚಾರವನ್ನ ಸ್ಥಳೀಕರು ಗಮನಕ್ಕೆ ತಂದಾಗ ತಿಳಿದಿದ್ದು, ಬೇರೆ ಯೋಜನೆಗೆ ಈ ಕ್ರೀಡಾಂಗಣವನ್ನ ನೀಡುವ ವಿಚಾರವನ್ನ ಕೈಬಿಡಲಾಗುವುದು ಎಂದರು. ಇನ್ನು ನ್ಯಾಯವಾದಿ ಸ್ಥಳೀಯರೂ ಆದ ನಾಗರಾಜ್ ನಾಯಕ್ ಮತ್ತು ದೇವಾನಂದ್ ಗಾವ್ಕರ್, ಹೊನ್ನಪ್ಪ ನಾಯ್ಕ್, ವಿಎನ್ ನಾಯ್ಕ್ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಗ್ರಾಮಸ್ಥರು ಕ್ರೀಡಾಂಗಣದ ಬಗ್ಗೆ ಸಭೆಯಲ್ಲಿ ತಿಳಿಸಿದ್ರು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತ ಗಾವ್ಕರ್, ಆಶ್ರಯ ಫೌಂಡೇಶನ್ ಅಧ್ಯಕ್ಷ ರಾಜೀವ್ ಗಾವ್ಕರ್, ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತ ಗೌಡ ಮಾತನಾಡಿದ್ರು. ಈ ಕ್ರೀಡಾಂಗಣದ ಅಭಿವೃದ್ಧಿ ನನ್ನ ಗುರಿ. ಇಲ್ಲಿಯ ಕ್ರೀಡಾಂಗಣ, ರಸ್ತೆ, ಸಮೀಪದಲ್ಲಿರುವ ಸ್ಮಶಾನ, ಸ್ವಾತಂತ್ರ್ಯ ವೇದಿಕೆಗೆ ಅನುದಾನ ನೀಡುತ್ತೇನೆ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ.